हाय हेलो फ्रेंड्स, वेलकम टू माय चैनल स्वाभिमानी एस आर। ना निम्म श्रुति फ्रेंड्स, इवत्तु नानु वरमहालक्ष्मी हब्ब हत्रदल्लि बर्ता इरोद्रिंद वरमहालक्ष्मी महालक्ष्मी मुखवाडवन्न हेगे क्रियेटिव आगि डेकोरेट माडबहुदु, मनेयल्ले सिक्तक्कंत वस्तुगळन्नु बळसिकोंडु अन्नोदन्न ತೋರ್ಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ, ಈ ಮೂಲಕ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಬನ್ನಿ, ನಾನು ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಮುಖವಾಡವನ್ನು ಡೆಕೋರೇಟ್ ಮಾಡೋದಕ್ಕೆ ಏನೆಲ್ಲ ವಸ್ತುಗಳನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ ಬೆಳ್ಳಿಯ ಮುಖವಾಡವನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆಯೇ ವಿಭೂತಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ಮತ್ತು ಕುಂಕುಮ ತಗೊಂಡಿದ್ದೀನಿ, ಅರಿಶಿನ ತಗೊಂಡಿದ್ದೀನಿ, ಹಾಗೆಯೇ ಮೂಗುತಿ ತಗೊಂಡಿದ್ದೀನಿ. ಮೂಗುತಿ ಎರಡೂ ರೀತಿ ಮೂಗುತಿ ಒಂದೇ ಸೆಟ್, ಇದು ಎರಡೂ ಸೇರಿ ಕೊಟ್ಟಿರೋದು, ನನಗೆ ಒಂದು ಸಾಕು. ಸೊ ಇದನ್ನೆಲ್ಲಿ ತೊಗೊಂಡಿದ್ದೀನಿ ಅನ್ನೋದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ವಿಡಿಯೋ ನೋಡ್ಬೋದು, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಜುಮ್ಕ ಕೂಡ ಇವುಗಳ ಜೊತೆಗೆ ತೊಗೊಂಡಿತ್ತು ಅದೇ ಸ್ಟೋರಲ್ಲಿ. ನೋಡಿ, ಈ ಜುಮ್ಕಾದ ವಿಡಿಯೋ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ನೀವು ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು ಎಲ್ಲಿ ತೊಗೊಂಡೆ ಅಂತ. ಮತ್ತು ಟೂ ಸೈಡ್ ಟೇಪ್ ತೊಗೊಂಡಿದ್ದೀನಿ, ಇದು ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದು ಗೋಲ್ಡ್ ಬೀಡ್ಸ್ ಚೈನ್, 1 ಮೀಟರ್ಗೆ 20 ರುಪೀಸ್ ಅಷ್ಟೇ ಇದು. ನೀವು ಒಂದು ಸರಿ ತೊಗೊಂಡ್ರೆ ಎರಡು ಸರಿ ನೀವು ಯೂಸ್ ಮಾಡ್ಕೋಬೋದು, ಇದನ್ನು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ನೋಡ್ಬೋದು ನೀವೇ. ಎಲ್ಲ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ, ಇದು ಕೇಳಿ ತಗೊಳ್ಳಿ. ಮತ್ತು ಇದು ಮುತ್ತಿನ ಬೀಡ್ಸ್ ಚೈನ್ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಎರಡೂ ಹಾಕಿದ್ರೇ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿ ಅಂತ ತೊಗೊಂಡಿದ್ದೀನಿ. ಹಾಗೆಯೇ ಮತ್ತು ಒಂದು ಸೀಸರ್ ತೊಗೊಂಡಿದ್ದೀನಿ, ನೇಲ್ ಪಾಲಿಶ್ ಮತ್ತು ಐಲೈನರ್ ತೊಗೊಂಡಿದ್ದೀನಿ. ನೇಲ್ ಪಾಲಿಶ್ ನಾನು ರೆಡ್ ತೊಗೊಂಡಿದ್ದೀನಿ, ಡಾರ್ಕ್ ರೆಡ್. ಇವಾಗ ಅಲಂಕಾರ ಶುರು ಮಾಡೋಣ. ಮೊದಲಿಗೆ ನಾನು ಬೀಡ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಬೀಡ್ಸನ್ನು ಯಾವ್ಯಾವ ಪ್ಲೇಸಿಗೆ ಹಾಕ್ಬೋದು ಅಂತ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮುಖವಾಡಕ್ಕೆ ತಕ್ಕಂತೆ ನೀವು ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ, ಡಿಸೈನ್ ಮೇಲೆ ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಈ ಟೂ ಸೈಡ್ ಟೇಪನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಸಣ್ಣ ಸಣ್ಣಕ್ಕೆ. ನೀವು ಸ್ಟಿಕ್ಕನ್ ಸಿಗುತ್ತಲ್ಲ, ಅಣ ಬ್ಯಾಂಡ್ ಸ್ಟಿಕ್ಕನ್ ಅಂತ ಸಿಗುತ್ತೆ, ಅದನ್ನು ಕೂಡ ತೊಗೋಬೋದು. ನಾನು ಅದು ಸಿಗಲಿಲ್ಲ, ಹಾಗಾಗಿ ಟೂ ಸೈಡ್ ಟೇಪ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅದಕ್ಕೆ ಪ್ಲೇಸ್ ನಂದು ಸ್ಮಾಲ್ ಮುಖವಾಡ ಆಗಿರೋದ್ರಿಂದ ಅದಕ್ಕೆ ತಕ್ಕಂತೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ್ಗೆ ತಕ್ಕಂತೆ ಈ ರೀತಿ ಅಂಟಿಸ್ಕೋಬೇಕಾಗತ್ತೆ. ಹಾಗೆಯೇ ಬೀಡ್ಸನ್ನು ಅದಕ್ಕೆ ಅಂಟಿಸೋದು ಅದ್ರ ಮೇಲೆ ತುಂಬ ಈಸಿ, ಇದು 10 ಮಿನಿಟ್ಸಲ್ಲಿ ನಿಮಗೆ ಅಲಂಕಾರ ಮುಗ್ದೋಗುತ್ತೆ, ಏನೂ ಕಷ್ಟ ಆಗೋದಿಲ್ಲ. ತುಂಬ ಜನ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅನ್ಕೋತೀವಿ, ನೋ, ತುಂಬ ಈಸಿಯಾಗಿ ಬೇಗನೆ ಮುಗ್ದೋಗುತ್ತೆ, ಅದು ಕಡಿಮೆ ಖರ್ಚಲ್ಲಿ ನೀವು ನೋಡ್ಬೋದು. ಹಾಗೆಯೇ ಇನ್ನೊಂದು ಎಳೆ ಹಾಕ್ಕೊಳ್ತೀನಿ, ಅಲ್ಲಿ ಸ್ಪೇಸ್ ಇರೋದ್ರಿಂದ ನೀವು ಎಷ್ಟು ಎಳೆಯಾದರೂ ಹಾಕೋಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ರೆಡಿ ಮಾಡ್ಕೊಳ್ಬೋದು. ಒಂದೊಂದು ಮುಖವಾಡ ಒಂದೊಂದು ಡಿಸೈನ್ ಇರುತ್ತೆ, ಆ ಡಿಸೈನ್ ಮೇಲೆ ನೀವು ಈ ರೀತಿ ಅಂಟಿಸ್ಕೊಳ್ಬೇಕಾಗತ್ತೆ, ನೋಡ್ಬೋದು ನೀವೇ. ಇದೇ ರೀತಿ ನಾನು ಡಿಸೈನ್ಸ್ ಎಲ್ಲೆಲ್ಲಿದೆ ಅದ್ರ ಮೇಲೆಲ್ಲ ನಾನು ಬಾರ್ಡರ್ ರೀತಿ ಹಾಕ್ಕೊಳ್ತೀನಿ ಈ ಬೀಡ್ಸ್ಗಳನ್ನು. ಇದ್ರ ಜೊತೆ ಮುತ್ತಿನ ಬೀಡ್ಸನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ.
ಹಾಗೆಯೇ ಮುತ್ತಿನ ಬೀಡ್ಸ್ ಏನಿತ್ತು ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅವಾಗ ಅಂತ ನೀವು ಕುಂದನ್ ಸ್ಟೋನ್ಸ್ ಯೂಸ್ ಮಾಡ್ಬೋದು ನಿಮಗೆ ಯಾವುದನ್ನು ಹಾಕೋಬೋದು ಅದನ್ನು ಈ ರೀತಿ ಅಂಟಿಸ್ಕೊಂಡ್ರೆ ಮುಗೀತು ಈ ಸ್ಪೇಸ್ಗೆ ಬೇಕಿದ್ದರೆ ಮಾಂಗಲ್ಯ ಹಾಕೋಬೋದು ನಾನು ಕಡಿಮೆ ಸ್ಪೇಸ್ ಇರೋದ್ರಿಂದ ನಾನು ಕಳಸಕ್ಕೇ ಮಾಂಗಲ್ಯ ಹಾಕ್ತೀನಿ ಇದಕ್ಕೆ ಈ ರೀತಿ ಡೆಕೋರೇಷನ್ ಮಾಡ್ಕೊಳ್ತೀನಿ ಈ ರೀತಿ ಬೀಡ್ಸಿಂದ ಅಲಂಕಾರ ಮಾಡ್ಕೊಳ್ಬೋದು ಇವಾಗ ಸಿಂಧೂರವನ್ನು ಹಚ್ಚೋಣ ಸಿಂಧೂರಕ್ಕೆ ನೀವು ಬೇಕಿದ್ರೆ ನೇಲ್ ಪಾಲಿಷನ್ನು ರೆಡ್ ಕಲರ್ ಹಚ್ಬೋದು ಅಥವಾ ಕುಂಕುಮ ಹಚ್ಬೋದು ವಿಭೂತಿಯನ್ನು ಹಚ್ಚಿಬಿಟ್ಟು ಅದ್ರ ಮೇಲೆ ಕುಂಕುಮ ಹಚ್ಚಿದ್ರೆ ನೀಟಾಗಿ ಬರುತ್ತೆ ನೀರು ಹಾಕ್ಕೊಂಡು ಹಚ್ಚಬೇಡಿ ಈ ಟ್ರಿಕ್ಸನ್ನು ಕೂಡ ಫಾಲೋ ಮಾಡಿ ವಿಭೂತಿನ ಮೊದಲು ಹಚ್ಚಿಬಿಟ್ಟು ಅನಂತರ ಕುಂಕುಮವನ್ನು ಅದ್ರ ಮೇಲೆ ಹಚ್ಚೋದ್ರಿಂದ ನೀಟಾಗಿ ಕೂರುತ್ತೆ ಕುಂಕುಮ ನೀವು ಹಣೆಗೆ ಕುಂಕುಮವನ್ನೇ ಹಚ್ಚಿ ಅಲ್ವಾ ದೇವಿ ಹಣೆಗೆ ಕುಂಕುಮವನ್ನೇ ಹಚ್ಚಿದ್ರೆ ಶ್ರೇಷ್ಠ ಅನ್ಕೋಬೋದು ನೇಲ್ ಪಾಲಿಷ್ ಬೇಕಿದ್ರೆ ನೀವು ಚೆನ್ನಾಗಿ ಕಾಣಿಸ್ಲಿ ಅಲಂಕಾರಕ್ಕೆ ಅಂದರೆ ಬೇಕಿದ್ರೆ ನೇಲ್ ಪಾಲಿಷ್ ಹೊಸದನ್ನು ಯೂಸ್ ಮಾಡಬೇಕಾಗುತ್ತೆ ಯೂಸ್ ಮಾಡಿರೋದನ್ನು ಹಚ್ಚಬೇಡಿ ನಂತರ ನಾನು ಅರಿಶಿನವನ್ನು ಅದ್ರ ಕೆಳಗಡೆ ಹಚ್ತೀನಿ ಚೆನ್ನಾಗಿ ಕಾಣಿಸ್ಲಿ ಮುಖ ಅಂತ ನೋಡಿ ಈ ರೀತಿ ಹಚ್ಚಿದ್ರೆ ನೀಟಾಗಿ ಕಾಣಿಸುತ್ತೆ ಮುಖ ಹಾಗೆಯೇ ಮೂಗುತಿಯನ್ನು ಹಾಕೋಣ ನಾನಿಲ್ಲಿ ಒಂದೇ ಮೂಗುತಿ ಹಾಕ್ತಾ ಇದ್ದೀನಿ ಸೊ ಇನ್ನೊಂದಕ್ಕೆ ನನಗೆ ಸ್ಪೇಸ್ ಇರಲಿಲ್ಲ ಅಲ್ಲಿ ಹಾಗಾಗಿ ನಾನು ಮೂಗುತಿ ಅಷ್ಟೇ ಸಾಕು ಅನ್ನಿಸ್ತು ಸೊ ಅದೊಂದು ಮೂಗುತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮುಖಕ್ಕೆ ಅಲ್ವಾ ಹಾಗೆಯೇ ಕೆನ್ನೆಗೆ ಅರಿಶಿಣವನ್ನು ಹಚ್ಚೋದಕ್ಕಿಂತ ಮುಂಚೆ ವಿಭೂತಿಯನ್ನು ಹಚ್ಚಿಬಿಟ್ಟು ಎಳೆ ಎಳೆದ್ಬಿಟ್ಟು ಅನಂತರ ಅದರ ಮೇಲೆ ಅರಿಶಿನ ಹಚ್ಚಿದ್ರೆ ನಿಮಗೆ ನೀಟಾಗಿ ಬರುತ್ತೆ ಕೆನ್ನೆ ಮೇಲೆ ಅರಿಶಿನ ನೀರು ಹಚ್ಕೊಂಡು ಹಚ್ತಾರೆ ಒಬ್ಬೊಬ್ಬರು ನೀಟಾಗಿ ಬರೋದಿಲ್ಲ ಈ ರೀತಿ ಟ್ರೈ ಮಾಡಿ ಇದೊಂದು ಟಿಪ್ಸ್ ನೆನಪಲ್ಲಿ ಇಟ್ಕೊಳ್ಳಿ ಅರಿಶಿನ ನೋಡಿ ಎಷ್ಟು ನೀಟಾಗಿ ಬಂದಿದೆ ಕೆನ್ನೆ ಮೇಲೆ ನಾನು ತುಟ್ಟಿಗೆ ಮತ್ತು ಕಣ್ಣಿಗೆ ಹೇಗೆ ಅಲಂಕಾರ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಹುಬ್ಬಿಗೆ ಮತ್ತು ಕಣ್ಣಿಗೆ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಲಿಕ್ಕೆ ಇವಾಗ ಐಲೈನರ್ ಹಾಕ್ತಾ ಇದ್ದೀನಿ ಒಂದೇ ಎಳೆಯಲ್ಲಿ ಎಳ್ಕೊಳ್ಬೇಕು ಅದನ್ನು ಕಟ್ ಮಾಡಿ ಮಾಡಿ ಹಾಕಬಾರ್ದು ಅವಾಗ ನೀಟಾಗಿ ಬರೋದಿಲ್ಲ ಇತ್ತು ಒಂದೇ ಎಳೆಯಲ್ಲಿ ಹಾಕ್ಕೊಂಡಾಗ ನೀಟಾಗಿ ಬರುತ್ತೆ ನೋಡಿ ಎರಡೂ ಕಡೆ ಹಾಕ್ಕೊಳ್ತೀನಿ ಹಾಗೆಯೇ ಕಣ್ಣಿಗೂ ಕೂಡ ಕಾಜಲ್ ರೀತಿ ಐಲೈನರನ್ನು ಹಾಕ್ಕೊಳ್ತೀನಿ ತುಟಿಗೆ ನಾನು ನೇಲ್ ಪಾಲಿಷನ್ನು ಹಚ್ತೀನಿ ನೀವು ಕುಂಕುಮವನ್ನಾದರೂ ಹಚ್ಬೋದು ನೇಲ್ ಪಾಲಿಷ್ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ವಿಭೂತಿ ಹಚ್ಚಿಬಿಟ್ಟು ಕುಂಕುಮ ಹಚ್ಚಿದ್ರೂ ಕೂಡ ನೀಟಾಗಿ ಬರುತ್ತೆ ಬಟ್ ನಾನಿಲ್ಲಿ ನೇಲ್ ಪಾಲಿಷ್ ಹಚ್ತಾ ಇದ್ದೀನಿ ಈ ರೀತಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಿಮ್ಮ ಮನೇಲಿರ್ತಕ್ಕಂಥ ಲಕ್ಷ್ಮೀ ಮುಖವಾಡವನ್ನು ಯಾವುದೇ ದೇವರ ಮುಖವಾಡವನ್ನು ಅಲಂಕಾರ ಮಾಡ್ಕೊಳ್ಬೋದು ಎಲ್ಲ ಪೂಜೆಗೂ ಕೂಡ ಈ ರೀತಿ ಈಸಿಯಾಗಿ ನೀವು ಅಲಂಕಾರ ಮಾಡ್ಕೊಳ್ಬೋದು ನೋಡ್ಬೋದು ನೀವೇ ವರಮಹಾಲಕ್ಷ್ಮೀ ಮುಖವಾಡ ಇರ್ಬೋದು ಲಕ್ಷ್ಮೀ ಮುಖವಾಡ ಯಾವುದೇ ಪೂಜೆಗೆ ಮುಖವಾಡವನ್ನು ನಾವು ಅಲಂಕಾರ ಮಾಡಬೇಕಾದ್ರೆ ಈ ರೀತಿ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಅಲಂಕಾರ ಮಾಡ್ಬೋದು ಈ ಒಂದು ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ
ಎಲ್ಲರೂ ನಾವು ವರಮಹಾಲಕ್ಷ್ಮಿ ಹಬ್ಬದ ಯಾವುದೇ ಹಬ್ಬ ಇರ್ಬೋದು ನಮ್ಮ ಮಹಿಳೆಯರಿಗೆ ನಮಗೆ ಕಡಿಮೆ ಸಮಯದಲ್ಲಿ ನಾವು ಅಲಂಕಾರ ಮಾಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ನಾವು ತುಂಬ ಬೇಜಾರು ಪಟ್ಕೊಂಡು ಮಾಡೋದಕ್ಕಿಂತ ಈಸಿಯಾಗಿ ನಮಗೆ ಫ್ರೀ ಆದಾಗ ಈ ರೀತಿ ಮಾಡಿ ಇಟ್ಕೊಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು